ಸೋಯಾಬೀನ್ ಬೆಳೆಯಲ್ಲಿ ಸಮಗ್ರ ಕಳೆ ನಿರ್ವಹಣೆ. ಸೋಯಾಬೀನ್ ಒಂದು ಮಧ್ಯಮ ಅವಧಿಯ ಬೆಳೆಯಾಗಿದ್ದು ಅಧಿಕ ಇಳುವರಿಗಾಗಿ ವೇಗವಾದ ಆರಂಭಿಕ ಬೆಳವಣಿಗೆ ಅತ್ಯಗತ್ಯವಾಗಿದೆ. ಪ್ರತಿ ವರ್ಷ ಕಳೆಗಳ ಬಾಧೆಯು ಸೋಯಾಬೀನ್ನ ಇಳುವರಿಯನ್ನು 25-85% ಕಡಿಮೆ ಮಾಡುತ್ತದೆ. ಇದರಿಂದಾಗಿ ಕಳೆ ನಿರ್ವಹಣೆ ಮಾಡುವುದು ತುಂಬಾ ನಿರ್ಣಾಯಕವಾಗುತ್ತದೆ. ಆರಂಭದ ಹಂತದಲ್ಲಿಯೇ ಕಳೆಯ ಇರುವಿಕೆಯು ತಳ, ನೀರು ಮತ್ತು ಪೋಷಕಾಂಶಗಳ ಸ್ಪರ್ಧೆಯಿಂದಾಗಿ ಆರಂಭಿಕ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಮಾತ್ರವಲ್ಲದೆ ಖರ್ಚುಗಳನ್ನು ಹೆಚ್ಚಿಸುವ ಮೂಲಕ ಕಟಾವು ಮಾಡುವುದನ್ನು ಕೂಡ ಕಷ್ಟಕರಗೊಳಿಸುತ್ತದೆ. ಕಳೆ ನಿರ್ವಹಣೆಯನ್ನು ಸರಿಯಾದ ಸಮಯಕ್ಕೆ ನಿರ್ವಹಿಸಿದಲ್ಲಿ ಕಳೆಗಳ ಮೇಲೆ ಉತ್ತಮ ನಿಯಂತ್ರಣ ಸಾಧಿಸಬಹುದು. ಕಳೆಗಳ ನಿಯಂತ್ರಣಕ್ಕಾಗಿರುವ ಕೆಲವು ಪರಿಣಾಮಕಾರಿ ವಿಧಾನಗಳು ಹೀಗಿವೆ. ಸಾಮಾನ್ಯ ವಿಧಾನಗಳು. ಈ ವಿಧಾನದಲ್ಲಿ ಕೈಗಳಿಂದ ಅಥವಾ ಸಲಿಕೆ, ಗುದ್ದಲಿ ಮುಂತಾದ ಸಾಧನಗಳಿಂದ ಕಳೆಗಳನ್ನು ಕಿತ್ತು ಹಾಕಲಾಗುತ್ತದೆ. ಇದು ಕಳೆಯನ್ನು ಕೀಳುವ ಹಳೆಯ ವಿಧಾನವಾಗಿದ್ದರೂ ಈ ವಿಧಾನವನ್ನು ವ್ಯಾಪಕವಾಗಿ ಬಳಕೆ ಮಾಡಲಾಗುತ್ತದೆ ಮತ್ತು ತೀವ್ರತೆಯು ಕಡಿಮೆ ಇರುವಾಗ ಕಳೆಗಳ ಬೆಳವಣಿಗೆಯನ್ನು ತಗ್ಗಿಸುವ ಅತ್ಯಂತ ಪರಿಣಾಮಕಾರಿ ವಿಧಾನ ಇದಾಗಿದೆ. ಇದು ವಾರ್ಷಿಕ ಮತ್ತು ದ್ವೈವಾರ್ಷಿಕ ಕಳೆಗಳ ನಿರ್ವಹಣೆಗೆ ತುಂಬಾ ಪರಿಣಾಮಕಾರಿಯಾಗಿದೆ. ಇನ್ನೊಂದು ವಿಧಾನ ಯಾವುದೆಂದರೆ ಸೈಕಲ್ ಮೂಲಕ ಹರಗುವ ಅಥವಾ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳಾದಂತಹ ರೋಟರಿ ವೀಡರ್, 3-ಟೈನ್ ಕಲ್ಟಿವೇಟರ್ ಅಥವಾ ಟ್ರ್ಯಾಕ್ಟರ್ ಚಾಲಿತ ಕಲ್ಟಿವೇಟರ್ನಂತಹ ಸಾಧನಗಳನ್ನು ಬಳಸುವುದಾಗಿದೆ. ರಾಸಾಯನಿಕ ನಿಯಂತ್ರಣವಾಗಿ ಪ್ರತಿ ಲೀಟರ್ ನೀರಿಗೆ 5 ಮಿಲಿಲೀಟರ್ ಪೆಂಟಿಮೆಥಾಲಿನ್ 30 EC ಬೆರೆಸಿಕೊಂಡು ಮತ್ತು ಬಿತ್ತನೆ ಮಾಡಿದ 1-2 ದಿನಗಳ ನಂತರ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಾಗ ಸಿಂಪರಣೆ ಮಾಡಬೇಕು. ಸಿಂಪರಣೆಗಾಗಿ ಪ್ರತಿ ಎಕರೆಗೆ ಕನಿಷ್ಠ 200 ಲೀಟರ್ ನೀರನ್ನು ಬಳಸಬೇಕು. ಇದು ನರಿಬಾಲದ ಹುಲ್ಲು, ಚೊಂಚಲಿ ಸೊಪ್ಪು, ಹಿಟ್ಟಗಾಣಿ ಸೊಪ್ಪು, ಕಿರ್ಕ್ಸಾಲಿ ಸೊಪ್ಪು, ಜಿಗಳೆ ಮುಂತಾದ ಮೊಳಕೆಗೆ ಮುಂಚೆಯೇ ಬರುವ ಕಳೆಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಸೋಯಾಬೀನ್ನಲ್ಲಿ ಮೊಳಕೆಯ ನಂತರ ಕಳೆನಾಶಕವಾಗಿ ಪ್ರತಿ ಲೀಟರ್ ನೀರಿನಲ್ಲಿ 2 ಮಿಲಿಲೀಟರ್ ಇಮಾಜಿತೋಫೈರ್, 10% SL ಅಥವಾ 1 ಮಿಲಿಲೀಟರ್ ಪ್ರೋಪಾಫಿಜಾಪೋಪ್, 10% EC ಬೆರೆಸಿಕೊಂಡು ಮತ್ತು ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವ ಸಮಯದಲ್ಲಿ ಸಿಂಪರಣೆ ಮಾಡಬೇಕು. ಮೊಳಕೆಯ ನಂತರದ ಕಳೆನಾಶಕ ಸಿಂಪರಣೆ ಮಾಡುವುದರಿಂದ ಜೇಕು, ಕಾಡು ಹರಕು ಹುಲ್ಲು, ಕಾಡು ರಾಗಿ ಹುಲ್ಲು, ಹಚ್ಚಿ ಕಸ, ಕ್ರೋಟಾನ್, ಸ್ಪೆರ್ಸಿಪಿಯೋರಸ್, ಗೊರಜೆ ಸೊಪ್ಪು, ಹಿಟ್ಟಿಗಾಣಿ ಕಸ ಮುಂತಾದ ಕಳೆಗಳ ನಿರ್ವಹಣೆಯನ್ನು ಸುಗಮಗೊಳಿಸುತ್ತದೆ. ಫ್ಲಾಟ್ ಪ್ಯಾನ್ ನಾಸಲ್ ಸಹಾಯದಿಂದ ಕಳೆನಾಶಕ ಸಿಂಪಡಣೆಗಾಗಿ ಪ್ರತಿ ಎಕರೆಗೆ ಕನಿಷ್ಠ 200 ಲೀಟರ್ ನೀರನ್ನು ಬಳಸಬೇಕು. ಆದ್ದರಿಂದ ರೈತ ಬಾಂಧವರೇ, ಅಧಿಕ ಇಳುವರಿಗಾಗಿ ನಿಮ್ಮ ಬೆಳೆಗಳಿಂದ ಅನಗತ್ಯ ಕಳೆಗಳನ್ನು ತೆಗೆದುಹಾಕಲು ಈ ಸಮಗ್ರ ನಿರ್ವಹಣಾ ವಿಧಾನಗಳನ್ನು ಬಳಸಿ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಸರಣಿಯ ಇತರ ಅಧ್ಯಾಯಗಳನ್ನು ನೋಡಿ.